ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ ತಾವೆಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ತುಂಬಾನೇ ಸ್ಪೆಷಲ್ ಆಗಿತಿ ನನಗಂತೂ ಸಂತೋಷದ ದಿನ ಅಂತಾನೆ ಹೇಳ್ಬೋದು ನೀವು ಕೂಡ ಈ ಬ್ಲಾಗ್ ಅನ್ನ ನೋಡಿದ್ರೆ ಅಂದ್ರೆ ನಿಜವಾಗ್ಲೂ ನೀವು ಕೂಡ ಖುಷಿ ಪಡ್ತೀರಿ ಸಂತೋಷ ಪಡ್ತೀರಿ ಹಾಗೆ ನಾ ಕೂಡ ಹೇಳ್ತೀರಿ ಖುಷಿ ಆಯ್ತು ಅಂತ ಖಂಡಿತವಾಗ್ಲೂ ಕಮೆಂಟ್ಸ್ ಮಾಡೇ ಮಾಡ್ತೀರಿ ನೀವು ಯಾಕಂದ್ರೆ ಈ ಒಂದು ಬ್ಲಾಗ್ ನಿಮ್ಗೆ ತುಂಬಾನೇ ಇಷ್ಟ ಆಗ್ತೈತಿ ಹಾಗೇನೇ ಸಾಕಷ್ಟು ವೇಟ್ ಮಾಡ್ತಾ ಇದ್ರಿ ಈ ಒಂದು ಬ್ಲಾಗ್ ಗೋಸ್ಕರ ಮತ್ ಇದರ ರಿಲೇಟೆಡ್ ನನಗೆ ಹಲವಾರು ಕಮೆಂಟ್ಸ್ ಕೂಡ ಹಾಕ್ತಾ ಇದ್ರಿ ಏನಾಯ್ತ್ರಿ ಮೇಡಮ್ ಏನು ಅಂತ ಅಪ್ಡೇಟ್ ಕೊಡ್ತಾ ಇಲ್ಲ ಅಂತ ಸೊ ಇವತ್ತಿನ ಬ್ಲಾಗ್ ಅಲ್ಲೇ ನೋಡ್ರಿ ಎಂಡ್ವರ್ಗೆ ನೋಡ್ರಿ ಬ್ಲಾಗ್ ತುಂಬಾನೇ ಸ್ಪೆಷಲ್ ಆಗೈತಿ ನನ್ನ ಜೀವನದ ಒಂದು ಮುಖ್ಯವಾದ ದಿನ ಅಂತಾನೆ ನಾ ಹೇಳಬಹುದು ಅದಕ್ಕೋಸ್ಕರ ಹೇಳ್ತಾ ಇದೀನಿ ಯಾರು ಮಿಸ್ ಮಾಡ್ಕೋಬೇಡ್ರಿ ವಿಡಿಯೋನ ಎಂಡವರೆಗೆ ನೋಡಿ ಎಂಜಾಯ್ ಮಾಡ್ರಿ ಬರ್ರಿ ಸ್ನೇಹಿತರೆ ಬ್ಲಾಗ್ ಸ್ಟಾರ್ಟ್ ಮಾಡೋನು ನೋಡಿರಿ ನಾನು ಪಲಾವ್ ಮಾಡ್ತಾಯಿದ್ದೆ ಸಖತ್ತಾಗಿ ಬಂದಿತ್ತು ಒನ್ ಟೈಪ್ ಆಫ್ ವೆಜ್ ಬಿರಿಯಾನಿ ಆಗಿತ್ತು ಬಿರಿಯಾನಿ ಫ್ಲೇವರ್ನ ಆಗಿತ್ತು ಸಾಕಷ್ಟು ರುಚಿಯಾಗಿ ಬಂದಿತ್ತು ಅಂತ ಹೇಳ್ಬೋದು ಒಂದು ಎರಡು ಕೆ ಜಿ ಸೋನಾ ಮೊಸರು ಎಕ್ಕಿದ ನಾನು ಇವತ್ತು ಪಲಾವನ್ನ ಮಾಡ್ತಾಯಿದ್ದೀನಿ ಇಷ್ಟೊಂದು ಕ್ವಾಂಟಿಟಿಯಲ್ಲಿ ಯಾಕೆ ಮಾಡ್ತಾ ಇದ್ದಾರಾ ಅಂತ ನೀವು ಅಂದ್ಕೊಳ್ಬೋದು ಇದು ವಿಶೇಷವಾದ ಅತಿಥಿಗಳಿಗೋಸ್ಕರ ಅಂತ ಹೇಳಬಹುದು ಹೀಗಾಗಿ ಇಷ್ಟೊಂದು ದೊಡ್ಡ ಪಾತ್ರೆಯಲ್ಲಿ ನಾನು ಎರಡು ಕೆ ಜಿಯ ವೆಜ್ ಬಿರಿಯಾನಿಯನ್ನು ಇದ್ದೀನಿ ಸ್ನೇಹಿತರೆ ರುಚಿಯಲ್ಲಂತೂ ಸಾಕಷ್ಟು ಎಮಿ ಆಗಿತ್ತು ಹಾಗೇನ ಇದ್ರ ಜೊತೆಗೆ ನಾನು ಮೊಸರು ಬಜ್ಜಿ ಏನು ಕೋಸಂಬರಿ ಅಂತ ಹೇಳ್ತೀವಿ ರಾಯ್ತಾ ಅಂತೇನು ಹೇಳ್ತೀವಿ ಅದನ್ನು ಕೂಡ ಮಾಡಿದ್ದೆ ಎರಡಕ್ಕೂ ಬೆಸ್ಟ್ ಕಾಂಬಿನೇಷನ್ ಆದ್ರಾಗೂ ಈ ಒಳಗೆ ಸ್ವಲ್ಪ ಫ್ರಿಜ್ಜಲ್ಲೇ ರಾಯ್ತಾ ಇಟ್ಟು ಅದ್ರ ಜೊತೆಗೆ ಇದನ್ನು ಬಿಸಿ ಬಿಸಿ ಏನು ಪಲಾವ್ ಜೊತೆ ತಿಂದರೆ ಆಹಾ ಏನು ರುಚಿ ಅಂತೀರಿ ನೋಡ್ರಿ ಫೈನಲ್ ಆಗಿ ರೆಡಿ ಆದಮೇಲೆ ನಾನು ನಿಮ್ಗೆ ಶೇರ್ ಮಾಡಾಕತ್ತೀನಿ ಜಾಸ್ತಿ ವೆಜಿಟೇಬಲ್ಸ್ ಏನು ಹಾಕಿಲ್ಲ ಆಲೂಗಡ್ಡೆ ಮತ್ತು ಕೆಲವೊಂದು ಡ್ರೈ ಫ್ರೂಟ್ಸನ್ನು ಹಾಕಿ ನಾನು ಈ ಒಂದು ರೈಸನ್ನು ಮಾಡಿದ್ದೀನಿ ಸಖತ್ತಾಗಿ ಬಂದಿತ್ತಂತನೇ ಹೇಳದೆ ರುಚಿಯಾಗಿತ್ತು ಇದೇನು ಡಬ್ರಿ ಐತಿ ಇಷ್ಟು ಕ್ವಾಂಟಿಟಿ ಐತಲ್ಲ ಸೊ ಫುಲ್ ಚಕಾ ಚಕ್ ಖಾಲಿ ಹೇಳ್ಬೋದು ಅಷ್ಟೊಂದು ಎಂಜಾಯ್ ಮಾಡಿಕೊಂಡು ಖುಷಿಪಟ್ಟು ಇದನ್ನ ಊಟ ಮಾಡಿದರೆಲ್ಲರೂ ನನಗಂತೂ ತುಂಬಾ ಖುಷಿ ಆಯ್ತು ಇವತ್ತಿನ ದಿವಸ ಅಂತಲೇ ಹೇಳ್ಬೋದು ಏನು ಪ ವಿಶೇಷ ಯಾವ ಅತಿಥಿಗಳು ಬರ್ತಾ ಇದ್ದಾರೆ ಯಾರಿಗೋಸ್ಕರ ಈ ಪಲಾವ್ ಮಾಡೀನಿ ನಾನು ನಿಜವಾಗ್ಲೂ ಸ್ನೇಹಿತರೆ ಇವತ್ತು ವಿಶೇಷವಾದ ದಿನ ಐತಿ ನಿಮ್ಗೆ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ದೀನಿ ನನಗಿಂತನೂ ನಿಮ್ಗೆ ಖುಷಿಯಾಗುವಂಥ ಒಂದು ದಿನ ಯಾಕಂದ್ರೆ ನೀವು ಕೂಡ ಸಾಕಷ್ಟು ದಿನದಿಂದ ನನಗೆ ಜ ಕೇಳ್ತಾನ ಇದ್ರಿ ಏನಾಯಿತು ಎಲ್ಲಿಗೆ ಬಂತು ಅಂತ ಅದಕ್ಕೋಸ್ಕರ ನಾನಿವತ್ತು ನಿಮ್ಗೆ ಶೇರ್ ಮಾಡ್ತೀನಿ ಹಾಗೇನ ನೋಡ್ರಿ ನಾನು ಸರ್ವ್ ಮಾಡಿ ಕೂಡ ತೋರಿಸೀನಿ ರೈತ ಕೂಡ ಸಕ್ಕತ್ತಾಗಿ ಬಂದಿತ್ತು ಇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಮೊಸರನ್ನ ಸ್ವಲ್ಪ ಏನಂದ್ರೆ ಕಡಿದ್ಬಿಟ್ಟು ಅಂದ್ರೆ ಮಜ್ಜಿಗೆ ಥರ ಮಾಡಿಕೊಂಡು ಅದರೊಳಗೆ ಸಣ್ಣಗೆ ಸೌತೆಕಾಯಿ ಸ್ವಲ್ಪ ಟೊಮೆಟೊ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಉಳ್ಳಾಗಡ್ಡಿ ಹಾಗೇನೋ ಒಂದೆರಡು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿ ಉಪ್ಪು ಹಾಕಿ ಒಂದೇ ಒಂದು ಸ್ಪೂನ್ ಸಕ್ಕರೆ ಹಾಕಿ ಮಸ್ತಾಗಿ ರೈತ ರೆಡಿ ಮಾಡಿದ್ದೆ ನಾನು ಸೊ ಎರಡೂ ಚೆನ್ನಾಗಿತ್ತು ಅಂದ ಹಾಗೆ ಬರ್ರಿ ನಮ್ಮ ಮನೆ ಎಲ್ಲಿಗೆ ಬಂತು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಮನೆ ಕಟ್ಟಿಸ್ತಾ ಇದ್ದೀನಿ ಗೊತ್ತಿರ್ಬೋದು ಅದು ಎಲ್ಲಿವರೆಗೆ ಬಂತು ಬಾದಿವ್ ಆಗಿತ್ತು ಅಪ್ಡೇಟ್ ಕೊಟ್ಟಿಲ್ಲ ನೋಡೋಣ ಬರ್ರಿ ನೋಡ್ರಿ ತೋರಿಸ್ತಾ ಇದ್ದೀನಿ ಇದೇ ಮನೆ ದೂರಿಂದ ತಗೊಂಡ್ರೆ ಹಂಗೆ ಕಾಣಿಸೋದೈತೆ ನಿಮ್ಗೆ ಸೊ ಒಂದು ಎಲ್ ಶೇಪ್ ಒಳಗೆ ಬಂದೈತಿ ಮನೆ ನೋಡಿರಿ ನೀವು ಮತ್ತು ಉಸುಕ್ ಕೂಡ ತಂದು ತರ್ಸೇವೆ ನೋಡಿರಿ ನಾವು ಮತ್ತೆ ಹಾಗೆ ನಾವು ಒಂದು ಬ್ಯಾರಲ್ ಇಟ್ಟೀವಿ ನೋಡ್ರಿ ಯಾವ ಅಪ್ಪ ಚಿಂಟು ಎಲ್ಲರೂ ಬಂದು ಬಂದುಕೊತ್ಬಿಟ್ಟಾರ ಬೆಳಗ್ಗೆ ಬೆಳಗ್ಗೆನ ಅರ್ಧ ಉಸಕ್ಕಲ್ಲೇ ಅರ್ಧ ಉಸಕ್ಕೆ ಈ ಸೈಡ್ ಬಿಡಿಸಿದ್ದೀವಿ ಒಂದು ಟಿಪ್ಪರ್ ಉಸುಕಿದು ಉಸುಕಿನ ರೇಟು ಇಪ್ಪತ್ತೈದು ಸಾವಿರ ರೂಪಾಯಿ ಆಗೈತಿ ಸ್ನೇಹಿತರೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಸೊ ಇಪ್ಪತ್ತೈದು ಸಾವಿರ ಹಾಗೇ ಕಡಿನೂ ಬಿಡಿಸೀವಿ ಹೇಳಿದೆ ನಿಮ್ಗೆ ಮನೆ ಎಲ್ ಶೇಪಲ್ಲಿ ಆಗೈತೆ ಅಂಥೇಳಿ ಹೌದು ಅದು ಯಾಕೆ ಎಲ್ ಶೇಪ್ ಅಂತನೂ ಹೇಳಿದೆ ನಿಮ್ಗೆ ಯಾಕಂದರೆ ಫುಲ್ ಜಗ ಇದ್ದಷ್ಟು ನಮಗೀಗ ಹಾಕುವಷ್ಟು ಅನುಕೂಲ ಆಗಲಿಲ್ಲ ಫೈನಾನ್ಷಿಯಲಿ ಆಮ್ಯಾಗ ಇದನ್ನ ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡು ಸ್ಟಾರ್ಟ್ ಮಾಡಲಿಲ್ಲ ದಿಢೀರನ್ನೇ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ಹೀಗಾಗಿ ಸ್ವಲ್ಪ ಅನನುಕೂಲ ಆತಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಮ್ಮ ಏನಪ್ಪ ನಮ್ಮ ಅನುಕೂಲಕ್ಕೆ ಎಷ್ಟು ಬೇಕು ಅಷ್ಟನ್ನೇಗೆ ಕಟ್ಟಿಸಿರೋದು ಆಮ್ಯಾಗೆ ಈಗೇನು ಕಟ್ಟಿಸೇವಲ್ಲ ಇದಕ್ಕೆ ಯಾವುದೇ ರೀತಿಯ ಮುಂದೆ ಆಲ್ಟ್ರೇಷನ್ ಆಗಲಿ ಏನಪ್ಪ ಒಡೆಯೋದು ಕೆಡವೋದು ಏನಿಲ್ಲ ನಮಗೆ ಮುಂದೆ ಫ್ಯೂಚರ್ಗೆ ಏನು ಮನೆ ಬೇಕು ಹೆಂಗೆ ಬೇಕು ಈಗ ಹಂಗಾನೆ ಕಟ್ಟಿಸ್ಬಿಟ್ಟಿವಿ ಉಳಿದಿದ್ದನ್ನು ನಮಗೆ ಅನುಕೂಲ ಆದಾಗ ನಾವು ಕಟ್ಕೊಂಡ್ಬಿಟ್ರೆ ಫುಲ್ ಮನಿ ಕಂಪ್ಲೀಟ್ ಹಾಕೈತಿ ಸ್ನೇಹಿತರೆ ನೋಡ್ರಿ ಏನು ಮಾಡತ್ತಾರಪ್ಪ ಅಂತಂದ್ರೆ ಬಾರ್ ಬಿಡಿಂಗ್ ಕೆಲಸ ಅಂತ ಏನು ಹೇಳ್ತಾರಲ್ಲ ಸೆಂಟ್ರಿಂಗ್ ಹೊಡ್ಯಾಕತ್ತಾರೆ ಸೆಂಟ್ರಿಂಗ್ ಎದಕ್ಕೆ ಮಾಡ್ತಾರಪ್ಪ ಅಂತಂದ್ರೆ ಸ್ಲ್ಯಾಪ್ ಹಾಕೋ ಸಲುವಾಗಿ ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ ಸ್ನೇಹಿತರೆ ಸೆಂಟ್ರಿಂಗ್ ಎಲ್ಲ ಆದ ನಂತರ ನಾವು ಏನು ಮಾಡಾಕತ್ತೀವಿ ಅಂದರೆ ಇಲೆಕ್ಟ್ರಿಷ್ ಇಲೆಕ್ಟ್ರಿಷಿಯನ್ ಕೆಲಸ ಮಾಡ್ಸತ್ತೀವಿ ಅಂದರೆ ಸ್ಲ್ಯಾಪಲ್ಲಿ ಏನು ಇಲೆಕ್ಟ್ರಿಷಿಯನ್ ವರ್ಕ್ ಬರ್ತೈತಿ ಅದನ್ನೆಲ್ಲ ಇವತ್ತು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ನಾವು ಸ್ಲ್ಯಾಪ್ ಹಾಕೋರಿದ್ದೀವಿ ಇವತ್ತು ಹಿಂಗಾಗಿ ಇವತ್ತು ಸ್ಲ್ಯಾಪ್ ಮಾಡಿಸ್ತಾ ಇದೀವಿ ಸ್ಲ್ಯಾಪ್ ಹಾಕ್ತಾ ಇದ್ದಾರೆ ಇವತ್ತು ಅದಕ್ಕಿಂತ ಬಿಫೋರ್ ಸ್ಲ್ಯಾಪ್ ಒಳಗಡೆನೇ ಏನಿವೆ ಇಲೆಕ್ಟ್ರಿಷನದ್ವೆಲ್ಲೂ ನಮಗೆ ಎಲ್ಲೆಲ್ಲಿ ಪಾಯಿಂಟ್ ಬೇಕು ಇಲೆಕ್ಟ್ರಿಷನದ್ದು ಎಲ್ಲೆಲ್ಲೆ ಪಾಯಿಂಟ್ ಬೋರ್ಡ್ ಎಲ್ಲೆಲ್ಲಿ ಬೇಕು ಅದನ್ನ ನಾವು ತೋರಿಸ್ಬಿಟ್ರೆ ಅವ್ರು ಅದ್ರ ಪ್ರಕಾರನ ಅವರು ಪೈಪ್ಲೈನ್ ಮಾಡ್ಕೊಂಡು ಬಿಡ್ತಾರೆ ಅದ್ರ ಮೇಲೆ ಸೆಂಟ್ರಿಂಗ್ ಏನಪ್ಪ ಸ್ಲ್ಯಾಪ್ ಬೀಳ್ತೈತಿ ಅಂದ್ರೆ ಎಲ್ಲ ವೈರೆಲ್ಲ ಫುಲ್ ಒಳಗಡೆ ಹೋಗ್ಬಿಡ್ತಾವಂಥೇಳೆ ಅದಕ್ಕೋಸ್ಕರನ ಎಲೆಕ್ಟ್ರಿಷಿಯನ್ ಇವತ್ತ ಕೆಲಸ ನಡೆದೈತಿ ಇದಾದ ನಂತರ ಏನಾಗೋದೈತಿ ಅಂದ್ರೆ ನಮಗೆ ಸ್ಲ್ಯಾಪ್ ಆಗೋದೈತಿ ಸೊ ಇದು ಹಿಂದಿನ ದಿವಸ ಸಂಜೆಕ್ಕೆ ಮಾಡಿದ್ರು ಅದನ್ನು ಇದ್ರ ಜೊತೆ ಕ್ಲಿಪ್ಪಿಂಗ್ ಹಾಕ್ಕೊಂಡಿದ್ದೀನಿ ಸೊ ಇದ್ರ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ಏನೈತಿ ಸ್ಲ್ಯಾಪ್ ಐತಿ ಹೀಗಾಗಿ ನೋಡ್ತಾ ಇದ್ದೀರಲ್ಲ ಮನೆ ಎಲ್ಲಿವರಿಗೆ ಬಂತು ರೀ ಮೇಡಮ್ ಮನೆ ಕಟ್ಟಿಸೋದು ಮುಗೀತಾ ಎಲ್ಲ ಕೇಳ್ತಾ ಇರ್ತೀರಿ ಸ್ನೇಹಿತರೆ ನನಗೂ ಖುಷಿ ಆಗ್ತೈತಿ ಎಷ್ಟೊಂದು ಕೇರ್ ತೊಗೋತೀರಿ ಎಷ್ಟೊಂದು ಕಾಳಜಿ ಮಾಡ್ತೀರಿ ಅಂಥೇಳೆ ಅದಕ್ಕೋಸ್ಕರ ನಾನಿವತ್ತ ಶೇರ್ ಇರೋದು ನೋಡ್ರಿ ಇಲ್ಲಿವರೆಗೆ ಬಂದೈತಿ ಮನೆ ಇನ್ನೂ ಸಾಕಷ್ಟು ಮಟೀರಿಯಲ್ ಅಲ್ಲೇ 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 ಇಲ್ಲೇ ಎಲ್ಲನೂ ಇಟ್ಟಿದ್ದೀವಿ ನಾವು ಯಾಕಂದರೆ ಪೂರ ಕೆಲಸ ಮುಗಿಯ ಮಟ ಹಿಂಗೆ ಇದೆ ಮನೆ ಕಟ್ಟುವುದಂದ್ರೆ ಲಘು ಮುಗಿಯುವಂಥದ್ದಲ್ಲ ನೋಡಿರಿ ಇವರೇ ಎಲೆಕ್ಟ್ರಿಷಿಯನ್ ಇವರೇ ಕೆಲಸ ಮಾಡೋದು ಎಲೆಕ್ಟ್ರಿಷಿಯನ್ ಕೆಲಸ ಸಾಯಂಕಾಲ ತಂಗಿಗೆ ಕಳಿಸ್ಬಿಟ್ಟಿದ್ದೆ ನಾನು ನೀನು ಹೋಗಿ ಬಂದುಬಿಡೋ ಎಲ್ಲ ಪಾಯಿಂಟ್ಸ್ ಎಲ್ಲ ತೋರಿಸಿ ನನಗೆ ಆರಾಮಿರಲಿಲ್ಲ ಮಲಗಿದ್ದೆ ಹಿಂಗಾಗಿ ನಾನು ನಿನ್ನೆ ಬ್ಲಾಗ್ ಕೂಡ ಹಾಕಿಲ್ಲ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತ ಹೇಳಿ ನಾ ಹೋಗಿ ಎಲ್ಲೆಲ್ಲೇ ಅಂದರೆ ನಮ್ಗೆ ಲೈಟ್ಸಿಗೆ ಫ್ರಿಜ್ಜಿಗೆ ವಾಷಿಂಗ್ ಮಷೀನಿಗೆ ಮತ್ತು ಮಿಕ್ಸರಿಗೆ ಎಲ್ಲೆಲ್ಲಿ ಪಾಯಿಂಟ್ಸ್ ಬೇಕಾದನ್ನೆಲ್ಲ ಹೇಳಿ ಇದನ್ನ ಮಾಡಿಬಂದು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿರಿ ನೀರಿನ ಗಾಡಿ ತರ್ಸೇವಿ ಹಾಗೇನ ಏನಪ್ಪ ಅಂದ್ರೆ ಸೆಂಟ್ರಿಂಗದ ಮಷಿನ್ ಕೂಡ ಅಂದರೆ ಸ್ಲ್ಯಾಬ್ ಮಷಿನ್ ಏನೈತಿ ಕಾಂಕ್ರೀಟ್ ಮಿಕ್ಸ್ ಮಾಡುವಂಥ ಮಷೀನ್ ಅದು ಕೂಡ ಬಂದೈತಿ ಅವರೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಕಾಂಕ್ರೀಟ್ ಹಾಕಲಿಕ್ಕೆ ಅವ್ರಿಗೆಲ್ಲ ಏನೇನು ಬೇಕು ಅದನ್ನೆಲ್ಲನೂ ಅವರು ವ್ಯವಸ್ಥೆ ಮಾಡಿಕೊಳ್ತಾ ಇದ್ದಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಹಾಗೇ ಸಿಮೆಂಟ್ ಕೂಡ ಫಿಫ್ಟಿ ಬ್ಯಾಗ್ಸ್ ಬೇಕಂತಂದರೆ ಸೊ ಫಿಫ್ಟಿ ಬ್ಯಾಗ್ಸ್ ತರಿಸೀವಿ ಈಗ ಟ್ವೆಂಟಿ ಫೈವ್ ಬ್ಯಾಗ್ಸ್ ಇಳಿಸಿದಾರ ನಂತರ ಟ್ವೆಂಟಿ ಫೈವ್ ಬ್ಯಾಗ್ಸ್ ಬರ್ತಾವೆ ಸೊ ಕಂಪ್ಲೀಟ್ ಏನು ಸ್ಲ್ಯಾಪ್ ಐತಲ್ಲ ಆ ಸ್ಲ್ಯಾಪಿಗೆ ಒಂದು ಫಿಫ್ಟಿ ಬ್ಯಾಗ್ಸ್ ಹೋದಂಥೇಳ್ಬೋದು ಒಂದು ಎರಡು ಟ್ಯಾಕ್ಟರ್ ಕಡಿ ಹೋಯಿತು ಒಂದು ಅರ್ಧ ಆದ ಮೇಲೆ ಒಂದು ಅರ್ಧ ಟಿಪ್ಪರ್ ಮೇಲೆ ಉಸುಕು ಕೂಡ ಹೋಯ್ತು ಅಂತ ಹೇಳ್ಬೋದು ನೋಡ್ರಿ ಅವ್ವ ಅಪ್ಪ ಕಾಕ ಈಗ ತಂಗಿ ಕೂಡ ಬಂದ್ಲ ನಾನು ಪಲಾವ್ ಮಾಡ್ತಾಯಿದ್ದೀನಿ ಮನೆಯಾಗ ತೋರ್ಸಿದೆ ಸ್ಟಾರ್ಟಿಂಗಲ್ಲೇ ಸೊ ನಾನು ಅದನ್ನು ಇರ್ತೀನಿ ನೀನು ಹೋಗಿ ಸ್ವಲ್ಪ ಅದೆಲ್ಲ ಮುಗಿಸ್ಕೊಂಡು ಬಂದು ಅಂತ ಹೇಳಿ ಕಳಿಸಿದೆ ನಾನು ಯಾಕಂದರೆ ಸೆಂಟ್ರಿಂಗ್ದು ಮಷೀನ್ದ್ದು ಏನು ಇರ್ತಿರಲ್ಲ ಅದ್ರದ್ದು ಪೂಜೆ ಮಾಡಿನ ಕೆಲಸ ಪ್ರಾರಂಭ ಮಾಡ್ತಾರೆ ಸ್ಲ್ಯಾಪದಾಗಿರ್ಬೋದು ಸೆಂಟ್ರಿಂಗ್ ಮಷೀನ್ದ್ದು ಆಗಿರ್ಬೋದು ಎಲ್ಲನೂ ಕೂಡ ಈಗ ನೋಡ್ರಿ ಅವರೆಲ್ಲ ಫುಲ್ ಅವ್ರದ್ದೆಲ್ಲ ಸೆಟ್ಟಿಂಗ್ ಮುಗಿಸಿದ್ರೆ ಈಗ ಎಲ್ಲನೂ ರೆಡಿ ಈಗ ಈಗೇನೈತಿ ಪೂಜೆ ಮಾಡೋದು ಹೇಳಿ ಸೊ ಉಷಾ ಮಾಡ್ತಾ ಇದ್ದಾಳೆ ಪೂಜಾ ಅಂದರೆ ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೇ ವಿನಾಯಕನ ಹೆಸರು ತಗೊಂಡು ವಿಘ್ನೇಶನ ಹೆಸರು ತಗೊಂಡು ನಾವು ಒಂದು ಕಾರ್ಯನ ಪ್ರಾರಂಭ ಮಾಡಬೇಕಾಗ್ತೈತಿ ಅದಕ್ಕೋಸ್ಕರ ಮಷೀನಿಗೂ ಯಾಕಂದ್ರೆ ನಾವು ಮಾಡುವಂಥ ಕೆಲಸ ಏನಂದ್ರೆ ಕರೆಕ್ಟಾಗಿ ಯಾವುದೇ ತೊಂದರೆ ಇಲ್ಲ ಇಲ್ಲಾರ್ದಂಗೆ ಮುಗಿಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ದೇವರಿಗೆ ಬೇಡಿಕೊಂಡು ಮಷೀನ್ಗೆ ಪೂಜೆ ಮಾಡೋದಂಥೇಳಿ ಹಾಗೇನ ಸ್ಲ್ಯಾಪಿಗೆ ಕೂಡ ಪೂಜೆ ಮಾಡ್ತಾರೆ ಅವ ಊರಿಗೆ ಹೋಗಿನ ಬಿಫೋರ್ನ ನಾನು ಏನಪ್ಪ ಅಂದ್ರೆ ಸ್ಲ್ಯಾಬ್ ಮೋಕ್ಷ ಹೋಗ್ತೀನಿ ಅಂತ ಹೇಳ್ಕೊಂತು ಬಿಟ್ಟಿದ್ರು ಆದರೆ ಸ್ವಲ್ಪ ರಂಜಾನ ಹಬ್ಬ ಗಿಬ್ಬ ಬಂದಿದ್ರಿಂದ ಆ ಟೈಮಿಗೆ ಆಗಲಿಲ್ಲ ಅಂತ ಹೇಳ್ಬೋದು ಅಂದರೆ ವರ್ಕರ್ಸ್ ರಜಾ ಇರ್ತಾರಲ್ಲ ಆ ಟೈಮಿಗೆ ಸೊ ಹಿಂಗಾಗಿ ಆಗಲಿಲ್ಲ ಅದಕ್ಕೆ ಅವ ಊರಿಗೆ ಹೋದರು ನೀವು ಹಾಕಿಸ್ ಹೆಂಗಾರ ಅಂಥೇಳೆ ಬಟ್ ಅವ್ರು ಬರೋಮಟನೂ ಮತ್ತೆ ಆಗಲೇ ಇಲ್ಲ ಅಂತ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ್ ಅವ್ರು ಬಂದ ತಕ್ಷಣ ಮತ್ತು ಬೆನ್ನು ಹತ್ತಿದ್ರು ನಮಗೆ ಸೊ ಅವ ಹಾಗೇನ ಅವ್ರಿಗೆ ಹೆಂಗೆ ಅಂದ್ರೆ ಆಗೋ ಕೆಲಸ ಪಟ್ ಪಟ್ ಮುಗಿದ್ಬಿಡ್ಬೇಕು ಆಮೇಲೆ ನಾಳೆ ಅನ್ಬಾರ್ದು ಅವರಿಗೆ ಭಾಳ ಸಿಟ್ಟು ಬರ್ತೈತಿ ಹೀಗಾಗಿ ನಮ್ಮ ಹಿಂದೆ ಬೆನ್ನು ಹತ್ತೆ ಬಿಟ್ಟಿರ್ತಾರೆ ಕೆಲಸ ಮುಗಿಯೋ ಮಟನೋ ನಾವು ಹಾಗೇನ ಅವ್ರು ಅಷ್ಟು ಬೆನ್ನು ಹತ್ತಿದಾಗ ನಾವು ಮಾಡಿ ಅಂತ ಹೇಳ್ಬೋದು ಒಟ್ಟು ಅವರ ಅವಸ್ರದಿಂದ ಅವಾರ ಒಂದು ಕಾಳಜಿಯಿಂದಾನೆ ಎಲ್ಲ ಕೆಲಸ ಪಟಾಪಟ ಆಗ್ತಾವೆ ಹಾಕ್ತಾವ ನಮ್ಮ ಮನೆಯೊಳಗೆ ಅಷ್ಟೊಂದು ಸಪೋರ್ಟಿವ್ ಅದಾರವರು ಅಷ್ಟೊಂದು ನಮಗೆ ಬೆಂಬ್ಲಕ್ಕೆ ಅದಾರ ಅಂತ ಹೇಳ್ಬೋದು ಅವ್ರದ್ದೇ ಎಲ್ಲ ಒಂದು ನಮಗೆ ಸ್ಟ್ರೆಂತ್ ಹೇಳ್ಬೋದು ಎಲ್ಲರಿಗೂ ಕೂಡ ಪೂಜೆ ಮುಗಿಸಿ ಈಗ ನೋಡ್ರಿ ಕರ್ಬ್ರ ಬೆಳಗ್ತಾಯಿದ್ದಾರ ಇಲ್ಲಿವರೆಗಂತೂ ಬಂತು ಫ್ರೆಂಡ್ಸ್ ಸ್ಲ್ಯಾಪ್ವ್ರಿಗೆ ಆದರೆ ಈಗಂತೂ ಇಪ್ಪತ್ತು ಒಂದು ದಿವಸ ಏನೂ ಮಾಡೋಕ್ಕೆ ಬರೋಂಗಿಲ್ಲ ಸ್ಲ್ಯಾಪ್ ಫುಲ್ ಕ್ಯೂರಿಂಗ್ ಆಗಬೇಕು ಚೆನ್ನಾಗಿ ಅದಕ್ಕೆ ನೀರು ಹಾಕಿ ನಾವು ಚೆನ್ನಾಗಿ ಕ್ಯೂರ್ ಮಾಡಬೇಕು ಹಂಗೆ ಅಂದ್ರೆ ಮಾತ್ರ ಗಟ್ಟಿ ಮುಟ್ಟಾಗ್ತೈತಂಥೇಳಿ ಮನೆ ಚಾವ್ನೆ ಬುನಾದಿ ಆಗಿರ್ಬೋದು ಚಾಮ್ನಿ ಆಗಿರ್ಬೋದು ಅವು ಪರ್ಫೆಕ್ಟಾಗಿ ಆಗಬೇಕು ನೋಡ್ರಿ ತಮ್ಮ ಅಂತೂ ಫುಲ್ ಅಂದ್ರೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದ ನಿನ್ನೆಯಿಂದ ನಾವು ಪಾಪ ಓಡಾಡೋದು ಆಗ್ಬಿಟ್ಟಿತ್ತು ಈಗ ನೋಡ್ರಿ ಪೂಜೆ ಎಲ್ಲ ಮುಗಿದ ತಕ್ಷಣ ಮಷಿನ್ಸ್ ಪ್ರಾರಂಭ ಮಾಡ್ಯಾರ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಅಳತೆಯಲ್ಲಿ ಅವ್ರಿಗೆ ಅಳತೆ ಗೊತ್ತಿರ್ತೈತಿ ಆ ಅಳತೆ ಒಳಗನ ಎಷ್ಟು ಹಾಕಬೇಕು ಎಷ್ಟು ಕಡಿ ಹಾಕಬೇಕು ಹಾಗೇನೇ ಎಷ್ಟು ಚೀಲ ಸಿಮೆಂಟ್ ಹಾಕಬೇಕು ಅದನ್ನೆಲ್ಲ ಅವರಿಗೆ ಮಾಹಿತಿ ಗೊತ್ತಿರ್ತೈತಿ ಆ ಅಳತೆ ಪ್ರಕಾರ ಬುಟ್ಟಿ ಲೆಕ್ಕದಲ್ಲಿ ಅದರೊಳಗೆ ಹಾಕ್ತಾರೆ ನಂತರ ಅದೇನಲ್ಲೇ ಒಂಥರ ಚಂಬು ಟೈಪ್ ಐತಿ ಅದರೊಳಗೆ ಹಾಕಿ ಒಂದು ಹದದ ಮೇಲೆ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ನಂತರ ಅದನ್ನು ಅವರಿಗೆ ಮೇಲೆ ಕಳಿಸ್ಕೊಡ್ತಾರೆ ಸ್ನೇಹಿತರೆ ಈ ಥರ ಅವ್ರದ್ದೊಂದು ಮಷಿನ್ ಅದ ನೋಡ್ರಿ ಈ ಥರ ಐತಿ ಅದನ್ನು ಹಾಕಿ ಆದ ನಂತರ ನೀರು ಹಾಕ್ತಾರೆ ನೋಡ್ರಿ ನೋಡ್ರಿ ಮಾಮ ಕೂಡ ರಜೆ ಮಾಡ್ಯಾರ ಇವತ್ತು ಸ್ಲ್ಯಾಪ್ ಇದ್ದಿದ್ದರ ಸಲುವಾಗಿ ಅವರು ಕೂಡ ಸಾಕಷ್ಟು ಹೆಲ್ಪ್ ಮಾಡಿದ್ರು ಹಾಗೇನ ಎಲ್ಲ ವಿಡಿಯೋ ಕೂಡ ತೊಗೊಂಡು ನನಗೆ ಹೆಲ್ಪ್ ಮಾಡಿದರೆ ಯಾಕಂದರೆ ನಾನು ಮನೆಯೊಳಗೆ ಇದ್ದೆ ನನಗೆ ಹುಷಾರು ಇರಲಿಲ್ಲ ಹಾಗೆ ನಾನು ಸ್ವಲ್ಪ ಅವ್ರಿಗೆ ಇವ್ರಿಗೆಲ್ಲರಿಗೆ ವಿಶೇಷವಾದ ಗೆಸ್ಟ್ಗಳನ್ನೆಲ್ಲ ಸೊ ಈ ಎಲ್ಲ ವರ್ಕರಿಗೋ ವರ್ಕರ್ಸಿಗೋಸ್ಕರ ನಾನು ಇದ್ದೆ ಪಲಾವನ್ನು ಸೊ ಇನ್ನೂ ಕೂಡ ಕಾಳಜಿಯಿಂದ ಇನ್ನೂ ಕೂಡ ಟೇಸ್ಟಿಯಾಗಿ ಬರಬೇಕಂತ ಮಾಡಿದೆ ಸಾಕಷ್ಟು ರುಚಿಯಾಗಿ ಬಂದಿತ್ತು ಸೊ ಎಲ್ಲರೂ ಚೆಂದಾಗೆ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದರು ಆದರೆ ಏನು ಸ್ನೇಹಿತರೆ ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಊಟಕ್ಕೆ ಬಡಿಸೋದಾಗಿರ್ಬೋದು ಮತ್ತೊಂದಾಗಿರ್ಬೋದು ಈ ಒಂದು ಇದ್ರೊಳಗೆ ಯಾರೂ ಕೂಡ ವಿಡಿಯೋ ಮಾಡಲಿಲ್ಲ ಅದು ಒಂದೇ ಬೇಜಾರಾಯಿತು ಯಾಕಂದರೆ ನನಗೆ ಖುಷಿ ಆಗ್ತಿತ್ತು ಅವರೆಲ್ಲರೂ ಚೆನ್ನಾಗಿ ಖುಷಿಪಟ್ಟು ಊಟ ಮಾಡೋದು ನನಗೂ ಕೂಡ ಶೇರ್ ಮಾಡಿದರೆ ನನಗೂ ಖುಷಿ ಆಗ್ತಿತ್ತು ಹೌದಪ್ಪ ನಾ ಮಾಡಿದೆ ಎಲ್ಲರಿಗೂ ಇಷ್ಟ ಆಯಿತು ಊಟ ಮಾಡಿದ್ರು ಅಂಥೇಳೆ ಬಟ್ ಅವ್ರಿಗೆ ಮತ್ತು ಏನು ಮಾಡೋಕ್ಕೆ ಬರೋಂಗಿಲ್ಲ ಮಾಮ ಅದು ಎಲ್ಲ ಅವ್ರಿಗೆ ಟಿಫನ್ ಅದು ಕೊಡ್ತಾಯಿದ್ರು ಮಾಡ್ತಾಯಿದ್ರು ಹಿಂಗಾಗಿ ವಿಡಿಯೋನ ಅದು ಒಂದು ಮಿಸ್ ಆಯಿತು ನೋಡ್ರಿ ಸ್ನೇಹಿತರೆ ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿ ಸ್ಲ್ಯಾಬ್ ಕೆಲಸ ಮುಗೀತು ನಿಮ್ಮೆಲ್ಲರ ಒಂದು ಸ ಏನಂದ್ರೆ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು ಹಾಗೆ ನನ್ನ ತಂದೆ ತಾಯಿಯರ ಆಶೀರ್ವಾದ ನನ್ನ ತಮ್ಮಂದಿರ ಒಂದು ಸಪೋರ್ಟ್ ಅಂತ ಹೇಳ್ಬೋದು ಮೇನ್ ದೊಡ್ಡ ತಮ್ಮಂದ ಒಂದು ಭಾಳ ಇದ್ರೊಳಗೆ ಏನಪ್ಪ ಅಂದ್ರೆ ಪರ್ಸಂಟೇಜ್ ಒಂದೇ ಜಾಸ್ತಿ ಅಂತ ಹೇಳ್ಬೋದು ಇದೆಲ್ಲ ಕೆಲಸ ಕಾರ್ಯಗಳಿಗೆ ಮುಗಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಇಲ್ಲಿವರೆಗೆ ಅಂತೂ ಆಯಿತು ಅದೇ ಹೇಳಿದ್ನೆಲ್ಲ ಇನ್ನು ಇಪ್ಪತ್ತೊಂದು ಅಂತೂ ಏನೂ ಮಾಡ್ಲಿಕ್ಕೆ ಬರೋಂಗಿಲ್ಲ ಸ್ನೇಹಿತರೆ ಅದೆಲ್ಲ ಕ್ಯೂರಿಂಗ್ ಆದಮೇಲೆ ಏನಪ್ಪ ಅಂದರೆ ಇದೆಲ್ಲನೂ ಏನು ಕಾಂಕ್ರೀಟ್ ಬಡಿದ್ರೆ ಅದನ್ನು ಅದನ್ನ ಅದನ್ನೆಲ್ಲನೂ ಬಿಚ್ತಾರೆ ಸ್ಲ್ಯಾಬ್ ಬಿಚ್ಚುದು ಅಂತ ಹೇಳ್ತಾರೆ ಅದಕ್ಕೆ ಅದೆಲ್ಲ ಎಲ್ಲಾನು ಬಿಚ್ತಾರೆ ಬಿಚ್ಚಿ ಆದ ನಂತರ ನಾವು ಏನು ಮಾಡೋದಂದ್ರೆ ಗಿಲಾಯಿ ಸ್ಟಾರ್ಟ್ ಮಾಡೋದು ಗೋಡೆಗಳ ಗಿಲಾವೆಲ್ಲ ಆವಾಗ ಪ್ರಾರಂಭ ಆಗ್ತೈತಿ ಸ್ನೇಹಿತರೆ ನೋಡೋಣ ಹಂತ ಹಂತವಾಗಿ ಹೆಂಗೆ ನಮಗೆ ಅಮೌಂಟಿಂದ ಅಡ್ಜಸ್ಟ್ ಆಗಾಕತೈತಿ ಹಂಗೆ ನಾವು ಮಾಡ್ಕೋತಾ ಬರ್ತಾಯಿದ್ದೀವಿ ಕೆಲಸನ ಎಲ್ಲಿವರೆಗೆ ಕಂಪ್ಲೀಟ್ ಆಗ್ತೈತಿ ಗೊತ್ತಿಲ್ಲ ಸ್ವಲ್ಪ 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 ಒಂದೊಂದು 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 ನಮಗೆ ಹೆಂಗೆ ಶಕ್ತಿ ಕೊಡ್ತಂದಿವ್ರು ಆ ಥರ ಒಂದೊಂದೇ ಕೆಲಸವನ್ನು ಇದ್ದೀವಿ ನೋಡ್ರಿ ಎಲ್ಲ ಗೌಂಡಿ ಮೇಸ್ರಿಗಳು ಬಂದಿದ್ರು ಆಮ್ಯಾಗೆ ಎಲೆಕ್ಟ್ರಿಷಿಯನ್ದವ್ರು ಮಾರ್ನಿಂಗು ಬಂದರು ನೋಡ್ತಾ ಇರ್ಬೋದು ಮೇಲೆ ನಿಂತಿದ್ದಾರೆ ಅವರು ಎಲ್ಲ ಅವ್ರದ್ದು ಪೈಪಿಂಗ್ ಅದೆಲ್ಲನೂ ನೋಡಿಕೊಂಡು ಹಾಕಿಸ್ತಾ ಇದ್ದಾರಲ್ಲೇ ನೋಡಿರಿ ಈ ಥರ ಇದೇ ಥರ ಎಲ್ಲ ಫುಲ್ ಸ್ಲ್ಯಾಪಿಗೆಲ್ಲನೂ ಹಾಕಿದರು ಸ್ನೇಹಿತರೆ ಹನ್ನೆರಡು ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿದರೆ ಒಂದು ಮೂರು ಗಂಟೆ ಮಠ ಎಲ್ಲ ಕಂಪ್ಲೀಟ್ ಆಯಿತು ಆ ನಂತರ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ನಂತರ ಅವರೆಲ್ಲ ನಾಷ್ಟ ಮಾಡಿ ಹೋಗ ಮಟ ಅಂದರೆ ಮೂರುವರೆ ಆಯಿತು ಸೊ ಅಲ್ಲಿವರೆಗೆ ಅಂತೂ ಅಂತ ಹೇಳ್ಬೋದು ಸ್ಲ್ಯಾಪ್ ಅಂತೂ ಮುಗೀತು ನೋಡ್ರಿ ಇವತ್ತಿನ ದಿವಸ ಇದೇ ರೀತಿ ಅವರು ಮಾಡಿದರು ಸ್ನೇಹಿತರೆ ಇದೆಲ್ಲ ಆದ ನಂತರ ಎಲ್ಲರೂ ಕೂಡ ಒಂದು ಸ್ವಲ್ಪ ರೆಸ್ಟ್ ಮಾಡಿದರೆ ಯಾಕಂದರೆ ಸ್ಲ್ಯಾಪ್ ಅಂದರೆ ಸ್ವಲ್ಪ ಸಾಕಷ್ಟು ಪ್ರಿಪ್ರೇಷನ್ ಇರ್ತವು ಸೊ ಹೀಗಾಗಿ ಮತ್ತಿದೆಲ್ಲ ಮುಗಿ ಮಟ್ಟನು ಎಲ್ಲರೂ ಕೂಡ ಅಲ್ಲೇ ನಿಂತಿದ್ದರು ಆ ನಂತರ ಎಲ್ಲರೂ ಪಲಾವೆಲ್ಲ ತಿಂದ ಆದ ನಂತರ ಸ್ವಲ್ಪ ರೆಸ್ಟ್ ಮಾಡಿದರೆ ಸಾಯಂಕಾಲ ಟೈಮಿಗೆ ನಾನು ಮಕ್ಕಳಿಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಆಗಿ ಅಂತಲೇ ಹೇಳ್ಬೋದು ಅವರಿಗೆ ನಾನು ಪಿಜ್ಜಾ ಆರ್ಡ್ರ್ ಮಾಡಿದ್ದೆ ಡೊಮಿನೋಸಿಂದ ಅದು ಒಂದು ಇತ್ತು ನಂದು ಅಂದ್ರೆ ಈಗ ಫೋನ್ಪೇದಿಂದ ಏನ ಟ್ರಾನ್ಸಾಕ್ಷನ್ ಮಾಡಿರ್ತೀವಲ್ಲ ಅಲ್ಲಿ ಕೆಲವೊಂದು ಓಚರ್ಸ್ ಬರ್ತಾವೆ ಕೆಲವೊಂದು ಆ್ಯಪ್ಸಿದು ಶಾಪಿಂಗ್ ಲೆನ್ಸ್ ಕಾರ್ಟ್ ಈ ಥರ ಏನೇನೋ ಏನೋ ಓಚರ್ಸ್ ಬರ್ತಾವೆ ಅದರೊಳಗೆ ಡೊಮಿನೋಸ್ದು ಇತ್ತು ಅಂದರೆ ನನಗೆ ಓಚರ್ ಅದು ಕೂಡ ನಿನ್ನೆ ದಿವಸ ಎಕ್ಸ್ಪೈರಿ ಆಗೋದಿತ್ತು ಸೊ ಫಿಫ್ಟಿ ಪರ್ಸೆಂಟ್ ಆಫ್ ಇತ್ತು ಫಸ್ಟ್ ಗೆ ಹೀಗಾಗಿ ನಾನು ಕೂಡ ಮಾಡಿಬಿಟ್ರಾಯ್ತು ಇವತ್ತು ಎಲ್ಲರೂ ಕೂಡ ನಾವು ಎಂಜಾಯ್ ಮಾಡ್ಬೋದು ಸಾಯಂಕಾಲ ಹೇಳಿ ನಾನು ಪಿಜ್ಜಾನ ಆರ್ಡ್ರ್ ಮಾಡಿದ್ದೆ ಕಾವೇರಿಗೆ ಗೊತ್ತಾನೇ ಇಲ್ಲ ಪಿಜ್ಜಾ ಬಂದಿದ್ದು ಗೊತ್ತಿಲ್ಲ ಆಮೇಲೆ ಹೇಳ್ದೆ ಅಕ್ಕಿ ಸರ್ಪ್ರೈಸ್ ಆಗ್ಯದ್ಲೆ ಸೊ ನೋಡ್ರಿ ಸಾಕಷ್ಟು ಎಮ್ಮೆ ಆಗಿತ್ತು ತಂದೂರಿ ಪನೀರ್ ಪಿಜ್ಜಾ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಸೊ ಎಲ್ಲರೂ ತಿಂದ್ವಿ ಈ ಒಂದು ಪೀಸ್ ಏನು ಪಿಜ್ಜಾ ಪೀಸ್ ಐತಲ್ಲ ಇದನ್ನು ತಿಂದಂತೂ ಯಾರೊಬ್ಬರು ಊಟನ ಮಾಡಲಿಲ್ಲ ಎಲ್ಲ ಮಾಡಿದ ಅಡುಗೆ ಹಂಗನ ಐತೆ ಅಂತ ಹೇಳ್ಬೋದು ಯಾಕಂದರೆ ನಾನು ಅಚಾನಕ್ಕಾಗಿ ಏನು ಪ್ಲ್ಯಾನ್ ಇಲ್ದಾನ ತರಿಸಿದ್ದೆ ಇದಿದ್ದು ಚರಿ ಯಾಕೆ ನಾವು ವೇಸ್ಟ್ ಮಾಡಬೇಕು ತರಿಸ್ಬಿಟ್ರೆ ಅಥವಾ ಮಕ್ಕಳೆಲ್ಲ ಇಷ್ಟಪಡ್ತಾರ ಅಂಥೇಳೆ ಸೊ ಯಾವಾಗಾದರೂ ಒಂದು ಸರಿ ಇರಲಿ ಪರವಾಗಿಲ್ಲ ಅಂಥೇಳೆ ನಾನು ತರಿಸ್ಕೊಟ್ಟೆ ಎಲ್ಲರೂ ತಿಂದು ಎಂಜಾಯ್ ಮಾಡಿ ಅದೇ ಹೇಳಿದ್ನೆಲ್ಲ ಊಟ ಮಾಡ್ದೆನ ಮಲಗಿದ್ವಿ ಎಲ್ಲರೂ ಇದೇ ಅಂತ ಹೇಳ್ಬೋದು ನೋಡ್ರಿ ಇವತ್ತಿನ ಬ್ಲಾಗ್ ನನಗಂತೂ ವಿಶೇಷವಾಗಿತ್ತು ನಿಮಗೆಲ್ಲ ಹೆಂಗೆ ಅನ್ನಿಸ್ತಾ ಖಂಡಿತವಾಗ್ಲೂ ತಿಳಿಸ್ರಿ ನನ್ನ ಒಂದು ಲೈಫ್ ಒಳಗೆ ಏನಾಗ್ತೈತಿ ನನ್ನ ದಿನಚರಿ ಏನಾಗ್ತೈತಿ ಅದನ್ನು ನಾನು ವಿಡಿಯೋ ಹಾಕ್ತೀನಿ ಹೊರತು ಎಲ್ಲರೂ ಹೇಳ್ತಾರೆ ಏನಾದರೂ ಒಂದು ಯೂಸ್ಫುಲ್ ಎಜುಕೇಟೆಡ್ ವಿಡಿಯೋ ಹಿಂಗೆ ಅಂತ ತಿಳಿದಿದ್ದನ್ನು ತಿಳಿಸ್ಕೊಡ್ತೀವಿ ತಿಳಾರ್ದನ್ನು ದಿನ ಒಂದು ಜ್ಞಾನ ಎಲ್ಲಿಂದ ತರೋದಲ್ವ ಗೊತ್ತಿದ್ದಿದ್ದನ್ನು ಹೇಳ್ತೀವಿ ಯೂಸ್ಫುಲ್ ಯೂಸ್ಫುಲ್ ಅಂದರೆ ನಾವು ಮಾಡುವಂಥ ದಿನಾ ರೂಟೀನ್ ಒಳಗೆ ತಿಳ್ಕೊಳ್ಳುವಂಥದ್ದು ಸಾಕಷ್ಟು ಇರ್ತೈತಿ ನಾವು ಹೆಂಗೆ ಇರಬೇಕು ಮನೆ ಹೆಂಗೆ ಸಂಭಾಳಿಸ್ಬೇಕು ಎಲ್ಲರ ಜೊತೆ ನಾವು ಹೆಂಗೆ ಬೆರಿತೀವಿ ಹೆಂಗೆ ಸಂಬಂಧಗಳನ್ನು ನಾವು ನೀಟಾಗಿ ಇಟ್ಕೊಂಡಿದ್ದೀವಿ ಸಾಕಷ್ಟು ತಿಳುವಳ್ಕೆ ಮಾಡ್ಕೋಬೇಕಂದ್ರೆ ದಿನದ ದಿನಚರಿ ಏನು ಹಾಕಿರ್ತೀವಲ್ಲ ಅದರೊಳಗನ ತಿಳ್ಕೊಳ್ಳೋದಂಥದ್ದು ಸಾಕಷ್ಟು ಇರ್ತೈತಿ ಸ್ನೇಹಿತರೆ ಸೊ ಅದೇ ನನ್ನ ದಿನಚರಿಯೊಳಗೆ ಏನಾಗ್ತೈತಿ ನಾನು ಅದನ್ನು ಶೇರ್ ಮಾಡೋಕೆ ಸಾಧ್ಯ ಸೊ ಇಷ್ಟ ಆಗಂಗಿಲ್ಲ ದಯವಿಟ್ಟು ಸ್ಕಿಪ್ ಮಾಡಿಬಿಡ್ರಿ ಅಂತ ಹೇಳ್ತೀನಿ ವಿಡಿಯೋನ ಆದರೆ ಬೇರೆ ರೀತಿ ಕಮೆಂಟ್ಸನ್ನು ಹಾಕೋದನ್ನು ನಿಲ್ಲಿಸ್ರಿ ನಮಗೂ ಕೂಡ ಬೇಜಾರಾಗ್ತೈತಿ ಯಾಕಂದರೆ ನಾವು ಏನೋ ಮಾಡಿದ್ರು ಅದಕ್ಕೂ ಒಂದು ಎಫರ್ಟ್ ಹಾಕಿ ಮಾಡಿರ್ತೀವಿ ನಾವು ಅದಕ್ಕೂ ಒಂದು ಕಷ್ಟ ಬಿದ್ದಿರ್ತೈತಿ ಸಾಕಷ್ಟು ಅದನ್ನು ವಿಡಿಯೋ ಮಾಡಿ ಅದನ್ನು ನಿಮಗೆ ಒಪ್ಸೋ ರೀತಿ ನಾವು ಎಡಿಟ್ ಮಾಡಿ ಸಾಕಷ್ಟು ಕೆಲಸಗಳನ್ನು ಮಾಡಿ ಅದೊಂದು ವಿಡಿಯೋ ಮಾಡಿರ್ತೀವಿ ನಾವು ನಿಮ್ಗೆ ಇಷ್ಟ ಇಲ್ಲಾಂದ್ರೆ ಪರವಾಗಿಲ್ಲ ಸ್ಕಿಪ್ ಮಾಡಿರಿ ದಯವಿಟ್ಟು ಬೇಡದೇ ಇರುವಂಥ ಕಮೆಂಟ್ಸ್ಗಳನ್ನು ಮಾಡಕ್ಕೆ ಹೋಗ್ಬೇಡ್ರಿ ಇದು ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಂತ ಹೇಳ್ತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೆಯೇ ಎಲ್ಲರೊಂದಿಗೆ ಶೇರ್ ಮಾಡಿರಿ ಮತ್ತೊಂದು ವಿಡಿಯೋ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು